ಕನ್ನಡ ಜಿಲ್ಲೆ ಲೋಕಸಭಾ ಇದಕ್ಕೆ ನೀವು ಕಾಂಗ್ರೆಸ್ ಇಂದ ಆಕಾಂಕ್ಷೆ ಏನು? ಈಗಾಗಲೇ ಬಹಳಷ್ಟು ನಿಮ್ಮ ಮಾತುಗಳು ಇದ್ರ ಬಗ್ಗೆ ಕೇಳ ಬರ್ತಾ ಇದೆ ಜಿಲ್ಲೆಯಲ್ಲಿ. ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ, ಖಾನಾಪುರ ಮತ್ತೆ ಕಿತ್ತೂರು ನಮ್ಮ ಎರಡು ಕ್ಷೇತ್ರ ಪಾರ್ಲಿಮೆಂಟ್ಗೆ ಕರ್ವಾಗಿ ಸೇರ್ತದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಸರ್ವೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಳ್ತಾರೆ, ಯಾರಿಗೆ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಾ ಇದ್ದಾರೆ, ಅದರ ಪರವಾಗಿ ನಾವು ಸಿದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಳ್ತಾರೆ ಅದರ ಮೇಲೆ ನಾನು ಪಕ್ಷ ಕಾರ್ಯಕರ್ತರಾಗಿ ಮುಂದೆ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇನೆ. ನಾನು ಅಪ್ಲಿಕೇಶನ್ ಹಾಕಿದ್ದೇನೆ, ಇಲ್ಲ ಕಾಂಗ್ರೆಸ್ ಪಕ್ಷ ಅರ್ಜಿ ಹಾಕಿಲ್ಲ. ಕಾಂಗ್ರೆಸ್ ಪಕ್ಷ ಸರ್ವೆ ಪ್ರಕಾರ ಯಾರಿಗೆ ಆಯ್ಕೆ ಮಾಡ್ತಾರೆ, ನನಗೆ ಆಯ್ಕೆ ಮಾಡಲಿ, ಇನ್ನೊಬ್ರಿಗೆ ಆಯ್ಕೆ ಮಾಡಲಿ, ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿ ಮತ್ತೆ ತಯಾರಿದ್ದೀವಿ. ಇನ್ನು ನನಗೆ ಯಾರು ಹೇಳಿಲ್ಲ, ಇನ್ನು ಯಾರು ನನಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿಲ್ಲ. ಶಾಸಕರು ಹೈಕಮಾಂಡ್ ಇಲ್ಲ, ಬ್ಯಾಂಗ್ಳೂರಲ್ಲಿ ತೀರ್ಮಾನ ಆಗ್ತದೆ, ಸೆಂಟ್ರಲ್ ಇಲೆಕ್ಷನ್ ಕಮಿಟಿ ದಿಲ್ಲಿಯಲ್ಲಿ ಕೂತ್ಕೊಳ್ತಾರೆ. ಅವರು ಎಲ್ಲ ಕ್ಯಾಂಡಿಡೇಟ್ಸ್ ಯಾರ್ಯಾರ ಅಭ್ಯರ್ಥಿ ವಿಚಾರ ಮಾಡಿ ಅವರು ಒಂದೊಬ್ರು ಅಭ್ಯರ್ಥಿ ಕೊಡ್ತಾರೆ. ಇನ್ನು ಕೆಲವ್ರ ದಿನ, ಐ ಥಿಂಕ್ ಒಂದ್ ವಾರದಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೆ. ಐ ಆಮ್ ಇಂಟ್ರೆಸ್ಟೆಡ್ ಫಾರ್ ವಿನ್ನಿಂಗ್ ದ ಸೀಟ್ ಫಾರ್ ದ ಕಾಂಗ್ರೆಸ್ ಪಾರ್ಟಿ. ಐ ಆಮ್ ಇಂಟ್ರೆಸ್ಟೆಡ್ ಫಾರ್ ನೋಡೋಣ. ಒಂದ್ ವಾರ, ಇಷ್ಟು ತಿಂಗಳ, ಒಂದ್ ವರ್ಷ, 9 ತಿಂಗಳ ಕಾಯ್ದಿದ್ದೀರಾ, ಇನ್ನು ಒಂದ್ ವಾರ ಅಲ್ಲಿ ಜೊತೆನೆ ಇದ್ರಿ, ಮತ್ತೆ ಏನ್ ಚರ್ಚೆ ಮಾಡಿದ್ರೆ ಈ ಬಗ್ಗೆ? ಇಲ್ಲ, ಇನ್ನು ಚರ್ಚೆ ಏನು ಆಗಿಲ್ಲ ನನ್ ಜೊತೆ ಅಂತ. ಇಲ್ಲಿ ಇಲ್ಲಿ ಈ ಕಾರ್ಯಕ್ರಮ ಬರೀ ಸಂದರ್ಭ ನಾವು ಎಲ್ಲರೂ ಒಗ್ಗಟ್ಟೆ ಸೇರಿದೀವಿ. ಕ್ಯಾಂಡಿಡೇಟ್ ಪ್ರಕ್ರಿಯೆನಲ್ಲಿ ಏನು ಚರ್ಚೆ ಆಗಿಲ್ಲ. ನಾನು ಜಾತ್ರೆ ಇದೆ, ಅದಕ್ಕೆ ಸಿಎಂ ಜೊತೆ ಇಲ್ಲಿ ಬಂದು ನಮಸ್ಕಾರ ಮಾಡಿ ದೇವರು ಆಶೀರ್ವಾದ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ಹೈಯೆಸ್ಟ್ ವೋಟ್ ಬರ್ತಿತ್ತು ಬಿಜೆಪಿಗೆ, ಈಗ ನೆಕ್ಸ್ಟ್ ನೀವು ಕ್ಯಾಂಡಿಡೇಟ್ ಆದ್ರೆ ಕಾಂಗ್ರೆಸ್ ಗೆ ಹೆಚ್ಚು ವೋಟ್ ಬರೋ ನಿರೀಕ್ಷೆ ಇದೆಯಾ? ಖಂಡಿತವಾಗಿ ಈ ಬಾರಿ ನಿರೀಕ್ಷೆ ಬರೀ ಖಾನಾಪುರ್ ಕಿತ್ತೂರ್ ಇಲ್ಲ, ನಿರೀಕ್ಷೆ ಎಲ್ಲಾ ಕ್ಷೇತ್ರದಿಂದ ಹೆಚ್ಚಾಗಿ ಮತದಾನ ನಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆ ಸಿಗ್ಬೇಕು ಅಂತ ಎಲ್ಲ ನಾವು ಇಲ್ಲಿ ಜಿಲ್ಲೆ 4 ಶಾಸಕರು ಮತ್ತೆ ಕಿತ್ತೂರು ಶಾಸಕರು ಮತ್ತೆ ನಾನು ಕೂಡ ಸಿದ್ಧವಾಗಿ ಈ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ಲಿಕ್ಕೆ ಜೋರಾಗಿ ಪ್ರಯತ್ನ ಮಾಡ್ತೀವಿ. ಈ ಕ್ಷೇತ್ರವನ್ನ ಕಳೆದ 6 ಬಾರಿ ಬಿಜೆಪಿ ಗೆಲ್ತಾ ಇದೆ, ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಪೈಪೋಟಿ ಕೊಡಬಹುದು? ಅವರನ್ನ ಸೋಲಿಸಿದ್ದು ಒಬ್ಬ ಮಹಿಳಾ ಕ್ಯಾಂಡಿಡೇಟ್, ಅದಾದ ನಂತರ ಪರತ್ತಾಗಿ ನಿಮ್ಗೆ ಈಗ ಇಳಿಸುವಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರ ಮನಸ್ಸಲ್ಲಿ, ದೇವ್ರ ಮನಸ್ಸಲ್ಲಿ ಏನಿದೆ ನೋಡೋಣ. ಖಂಡಿತವಾಗಿ ಈ ಬಾರಿ ಅಂತ ಕಾಂಗ್ರೆಸ್ ಇಲ್ಲಿಂದ ಎಲ್ಲೇ ಗೆಲ್ತಾರೆ ಅಂತ ನನ್ಗೆ ವಿಶ್ವಾಸ ಇದೆ. ಮೇಡಮ್, ನೀವು ಆಕಾಂಕ್ಷೆ ಹೇಳಿ. ಥ್ಯಾಂಕ್ ಯು.